ಚಿಕ್ಕೋಡಿ ಸದಲಗ ಮತಕ್ಷೇತ್ರದಿಂದ ರೈತ ಸಂಘದ ಮುಖಂಡ ಮಂಜುನಾಥ ಪರಗೌಡ ನಾಮಪತ್ರ ಸಲ್ಲಿಸಲಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಯಾವುದೇ ರೈತರಿಗೆ ಏನೇ ಸಮಸ್ಯೆ ಬಂದರೆ ಅವರ ಸಮಸ್ಯೆಗಳನ್ನು ಸ್ಪಂದಿಸಿ ಅವರಿಗೆ ನ್ಯಾಯ ಒದಗಿಸುವ ರೈತ ಮುಖಂಡ ಮಂಜುನಾಥ ಪರಗೌಡ. ಮಂಜುನಾಥ ಪರಗೌಡ ಅವರು ಈ ಬಾರಿ ಚಿಕ್ಕೋಡಿ ಸದಲಗ ವಿಧಾನಸಭಾ ಮತಕ್ಷೇತ್ರದಿಂದ ಸ್ಪರ್ಧಿಸುವ ಇಚ್ಛೆ ವ್ಯಕ್ತಪಡಿಸಿದರು. ಅವರು ICB ನ್ಯೂಸ್ನೊಂದಿಗೆ ಮಾತನಾಡುತ್ತಾ ಸಾರ್ವಜನಿಕರ ಮತ್ತು ರೈತರ ಸಮಸ್ಯೆಗಳಿಗೆ ಪ್ರಾಮಾಣಿಕತೆಯಿಂದ ಸ್ಪಂದಿಸುವುದಾಗಿ ಹೇಳಿದ ಅವರು, ಚಿಕ್ಕೋಡಿ ಸದಲಗ ವಿಧಾನಸಭಾ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿ ಹಾಗೂ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವುದಾಗಿ ಹೇಳಿದರು. ಈಗಾಗಲೇ ಸಾಕಷ್ಟು ಜನ ಪಾಪ ರೈತರಾಗಿರ್ಬೋದು ಅಥವಾ ಬಡವರಾಗಿರ್ಬೋದು ಬಹಳಷ್ಟು ತ್ರಾಸುಗಳು ಅನುಭವಿಸಿದ್ದಾರೆ. ಯಾಕಂದ್ರೆ 70 ವರ್ಷ ಆಯ್ತು ಕಾಂಗ್ರೆಸ್ಸು ಏನು ಮಾಡೈತೆ ಅನ್ನೋದು ಎಲ್ಲ ರೈತರಿಗೂ ಗೊತ್ತೈತಿ, BJP ಏನು ಮಾಡೋದ್ರು ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಆದರೆ ಸ್ಥಳೀಯವಾಗಿ ದೇಶದ ಬದ್ದಲ್ಲ ಅಥವಾ ರಾಜ್ಯದ ಬದ್ದಲ್ಲ ಮಾತನಾಡೋದಕ್ಕಿಂತಂದು ನಮ್ಮ ಕ್ಷೇತ್ರದ ಬಗ್ಗೆ ಮಾತನಾಡಿದರೆ ಒಂದು ಒಳ್ಳೆಯದಂತ ನನ್ನ ಅಭಿಪ್ರಾಯ. ಈಗ ಏನಾಗಿತ್ತು, ಸಾಕಷ್ಟು ರೀತಿಯಿಂದ ನಾವು 2-3 ವರ್ಷಗಳಿಂದ ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೆವು. ಹಿಂದೂ ಕೂಡ ನಾವು ಕನ್ನಡ ಪರ ಸಂಘಟನೆದಾಗೂ ನಾವು ಕೆಲಸ ಮಾಡಿದ್ದೆವು, ಅಲ್ಲೂ ಕೂಡ ಹೋರಾಟಗಳನ್ನು ಮಾಡಿದ್ದೆವು ಕೆಲವೊಂದಿಷ್ಟ. ಯಾಕಂದ್ರೆ ನಾವು ಭಾಳ ಸಣ್ಣವರವಾಗಿ ಹೋರಾಟ ಮಾಡ್ತಿದ್ದು, ನಮ್ಗೆ ಗೊತ್ತೂ ಇಲ್ಲ ಇದು ಹೆಂಗೆ ಹೋರಾಟ ಮಾಡ್ಬೇಕು ಅನ್ನೋದು. ಚಪ್ಪಲಿಲ್ಲದೆ ಹೋರಾಟ ನಾವು ಕನ್ನಡ ಪರ ಸಂಘಟನೆಗಳು ಕನ್ನಡ ನಾಡು ನುಡಿ ಜಲಗಾಗಿ ನಾವು ಹೋರಾಟ ಮಾಡಿದ್ದೆವು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ರೀತಿಯಿಂದ ಕೆನಾಲ್ ನೀರಿಂದ ಆಗಿರ್ಬೋದು ಅಥವಾ ಬೆಳೆ ಹಾನಿ ಆಗಿರ್ಬೋದು ಅಥವಾ ಸುಟ್ಟ TCಗಳಿಗಾಗಿರ್ಬೋದು ಯಾವುದೇ ರೀತಿಯ ಒಂದು ಪೊಲೀಸ್ ಕೇಸ್ಗಳಾಗಿರ್ಬೋದು ಇನ್ನೂ ಅನೇಕ ರೀತಿಯಿಂದ ಏನೇ ರೈತರ ಸಮಸ್ಯೆ ಬಂದರೂ ಕೂಡ ನಾವು ಸ್ಪಾಟಿಗೆ ನಿಂತು ಅವ್ರ ಏನೊಂದು ಯಾವುದೇ ರೀತಿಯಿಂದ ತಮ್ಮ ಏನು ಕಾನೂನುಬದ್ಧವಾಗಿ ಅವ್ರ ಕೆಲಸಗಳನ್ನೆಲ್ಲ ನಾವು ಮಾಡಿಕೊಡ್ತಾ ಇದ್ದೀವಿ. ಈಗಾಗಲೇ ಎಲ್ಲ ರೈತರು ಕೂಡ ನಮಗೆ ಒತ್ತಾಯ ಮಾಡತ್ತಾರೆ. ಹಿಂದೂ ಕೂಡ ನಾವು ಗ್ರಾಮ ಪಂಚಾಯತಿ ಇಲೆಕ್ಷನ್ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಿದ್ದೆವು ಸರ್. ಯಾಕಂದರೆ ಅವಾಗೂ ಕೂಡ ನಮಗೆ ಕೆಲವೊಂದಿಷ್ಟು ರೈತರು ನಮಗೆ ಅಭಿಮಾನದಿಂದ ಒಂದು ಓಟ್ಗಳನ್ನು ಕೊಟ್ಟಿದ್ದಾರೆ. ಒಂದು 200 ಲೆವೆಲ್ದಾಗ ನಮ್ಗೆ ಓಟ್ಗೂ ಕೊಟ್ಟಿದ್ದಾರೆ. ಯಾಕಂದರೆ ಖರ್ಚು ಇಲ್ಲ ಅಂದ್ಬಕ್ ನಮಗೆ ಅಷ್ಟು ಕೊಟ್ಟಿದ್ದಾರೆ ಅಂದ್ಕೊಂಡು ನಾವು ಗೆದ್ದಂಗೆ ಇದೆ ಇಲ್ಲ. ಯಾಕಂದರೆ ಸಂವಿಧಾನಬದ್ಧವಾಗಿ ಇಲೆಕ್ಷನ್ ಮಾಡೋದು ನಮಗೊಂದು ರೀತಿ ಖುಷಿ. ಯಾಕಂದರೆ ಮತ್ತು ನಾವೊಂದು ರಾಜಕೀಯಕ್ಕೆ ಬರುವ ಉದ್ದೇಶ ಏನಂತಂದ್ರೆ ಮತ್ತು ನಾವು ದುಡ್ಡು ಮಾಡೋಕ್ಕೆ ಬರತ್ತಿಲ್ಲ. ಯಾಕಂದರೆ ದುಡ್ಡು ಮಾಡೋದೇ ಜನ ನಮ್ಮ ವಿಚಾರದಾಗ ಇತ್ತಪ್ಪ ಅಂತಂದರೆ ಇವತ್ತು ನಾವು ಸಾಕಷ್ಟು ಕೆಲಸಗಳಿಗೆ ಒಂದು ನಾವು ಇದು ನಾವು ಖರ್ಚು ಮಾಡಬೇಕಾಗ್ತೈತಿ. ಇವತ್ತು ಯಾವುದೇ ಎಲ್ಲದಕ್ಕೂ ಒಂದು ಅದು ಇದು ಅಂತಂದು ಎಲ್ಲ ಸಾಕಷ್ಟು ರೀತಿ ನಿಮಗಂತೂ ಎಲ್ಲ ಮಾಧ್ಯಮದವ್ರಿಗೂ ಗೊತ್ತೈತಿ, ಚುನಾವಣಾ ಆಯೋಗದವ್ರಿಗೂ ಗೊತ್ತೈತಿ ಇವತ್ತಿನ ಇಲೆಕ್ಷನ್ ಹೆಂಗೆ ನಡೆದವ ಅನ್ನೋದು. ಸೊ ನಾವು ಕೂಡ ಖರ್ಚು ಮಾಡಿದ್ದಪ್ಪ ಅಂತಂದರೆ ಇವತ್ತು 1 ಕೋಟಿ ಅಥವಾ 2 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದಪ್ಪ ಅಂತಂದರೆ ಅಲ್ಲಿ ನಾಳೆಗೆ ನಾನು 200-ರಿಂದ 10 ಕೋಟಿ ರೂಪಾಯಿನ ಖರ್ಚು ತೆಗಿಬೇಕಾಗ್ತೈತಿ. ಅದು ಯಾರ ಮ್ಯಾಗೆ ತೆಗಿಬೇಕು? ರೈತರ ಮ್ಯಾಗೆ ತೆಗಿಬೇಕು. ಸೊ ಹಾಗಾಗಿ ಅದಕ್ಕೆ ನಾನು ಯಾವುದೇ ರೀತಿಯಿಂದ ಲಂಚವನ್ನು ಕೊಟ್ಟು ಯಾವುದೇ ರೈತರ ಹತ್ರ ಬಡವ್ರ ಹತ್ರ ನನ್ನ ಓಟ್ಗಳನ್ನು ತೆಗೆದುಕೊಳ್ಳಂಗಿಲ್ಲ. ಸೊ ಮುಂದೆ ಕೂಡ ನಾ ಚುನಾವಣೆದ ಎಲ್ಲ ರೈತರು ಆಶೀರ್ವಾದ ಮಾಡಿ ನನಗೆ ಓಟ್ಗಳನ್ನು ಕೊಟ್ಟರಪ್ಪ ಅಂದ್ರೆ ಜನಸಾಮಾನ್ಯರೆಲ್ಲರೂ ಕೂಡ ನಮಗೆ ಓಟ್ಗಳನ್ನು ನಮಗೆ ಕೊಟ್ಟರಪ್ಪ ಅಂತಂದರೆ ನಾ ಯಾವುದೇ ರೀತಿಯಿಂದ ಯಾವುದೇ ಆಫೀಸಿಯಲ್ಲಿ ಲಂಚವನ್ನು ಅಧಿಕಾರಿಗಳು ತಗೊಂಡು ಮಾಡುವಂಥ ಕೆಲಸಗಳಿಗೆ ನಾ ಅದಕ್ಕೆ ವಿರೋಧ ಮಾಡಿಕೆಸಿಂದ ಅಂಥ ಯಾವರೇ ಅಧಿಕಾರಿಗಳು ಮಾಡಿದ್ರು ಕೂಡ ಅಂಥವ್ರನ್ನ ಅಮಾನತ್ ಮಾಡುವಂಥ ಪರಿಸ್ಥಿತಿ ಒಳಗೆ ನಾ ಅವರಿಗೆ ಒಂದು ಒತ್ತಾಯ ಹೇರಿಕೆಸಿಂದ ಇದನ್ನು ಮಾಡ್ತೇನೆ. ಮತ್ತು ನಾವು ಈ ಇಲೆಕ್ಷನ್ದಾಗ ನಾವು ಆರಿಸಿ ಬಂದಪ್ಪ ಅಂತಂದ್ರೆ ಸಮಸ್ತ ರೈತರಾಗಿರ್ಬೋದು ಅಥವಾ ಬಡವರಾಗಿರ್ಬೋದು ಅವರು ಅಧಿಕಾರಿಗಳ ಮುಂದಾಗಿರ್ಬೋದು ಅಥವಾ ನಮ್ಮ ಮುಂದೆ ಬಂದರೆ ಅಗ್ದೆ ಒಂದು ಧೈರ್ಯದಿಂದ ಕುತ್ಕೊಂಡು ಮಾತಾಡಬೇಕು ಅವರು. ಯಾಕಂದ್ರೆ ಈಗ ಅಧಿಕಾರಿಗಳ ಕಡೆ ಹೋದರೆ ಕೆಲವೊಂದಿಷ್ಟು ಅಧಿಕಾರಿಗಳು ಒಂದು ಲಂಚವನ್ನು ತಗೊಳ್ಳಾರ್ದು ಕೆಲಸನ ಮಾಡೋಂಗಿಲ್ಲ. ಸೊ ಅಂಥ ಟೈಮ್ದಲ್ಲಿ ಪಾಪ ರೈತರು ಬಡವರು ಪೂರಾ ಒಂದು ಸಂಕಷ್ಟದ ಅದನ್ನು ಇದನ್ನು ಒತ್ತೆ ಇಟ್ಕಿಸಿಂದ ಅವ್ರಿಗೆ ಲಂಚ ಕೊಟ್ಕಿಸಿಂದ ಕೆಲಸ ಮಾಡ್ಕೊತಕ್ಕಂಥದ್ದು ಮುಂದಾಗತ್ತಾರು. ಅದಕ್ಕೆ ನಮ್ಮನ್ನು ಆರಿಸಿಕೊಟ್ರಪ್ಪ ಅಂತಂದ್ರೆ ಅಗ್ದಿ ಒಂದು ಏನೊಂದು ಸಂವಿಧಾನಬದ್ಧವಾಗಿ ನಾವು ಒಂದು ಆಡಳಿತವನ್ನು ನಡೆಸ್ತೀವಂತಂದ ನಾನೊಂದು ಎಲ್ಲ ರೈತರಿಗೂ ಕೂಡ ಒಂದು ಭರವಸೆ ಆಶ್ವಾಸನೆ ಅಂತ ನಾನು ಕೊಡೋಂಗಿಲ್ಲ. ಈ ಕೆಲಸ ನಾವು ಮಾಡೇ ಮಾಡ್ತೇನಂತ ನಾನು ಎಲ್ರಿಗೂ ಒಂದು ನನ್ನ ಕಡೆಯಿಂದ ನನ್ನ ಮನದಾಳದ ಮಾತನ್ನು ಹೇಳ್ತೇನೆ. ರೈತರ ನಮಗೆ ರಾಜಕೀಯವಾಗಿ ಆಸೆ ಅಂತೂ ನಮಗಿಲ್ಲ ಆ್ಯಕ್ಚುಲಿ. ಯಾಕಂತಂದ್ರೆ ಈಗಾಗಲೇ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೆವು. ಆ ಹೋರಾಟಗಳಿಗೆ ಹೋರಾಟದ ಮನವಿಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಸರ್ಕಾರಗಳಿಲ್ಲ. ಹಾಗಾಗಿ ನಾವು ಏನರೇ ಹೋರಾಟಗಳನ್ನು ಮಾಡಬೇಕಂತಂದ್ರೆ ನಾವು ಪೊಲೀಸರನ್ನ ಹಚ್ಚಿ ನಮ್ಮನ್ನು ತಡೆದು ಎಲ್ಲೋ ಒಂದು ದೂರದಿಂದನೇ ನಮ್ಮನ್ನು ಅಲ್ಲಿ ಕಳಿಸಿಬಿಡ್ತಾರೆ. ಅದಕ್ಕೆ ಹಿಂಗಾಗೈತಿ. ಅದಕ್ಕೆ ನಾವೇನಾರೇ ಒಂದು ಎಲ್ಲ ರೈತರ ಪರವಾಗಿ ನಾವು ಆರಿಸಿ ಹೋದಪ್ಪ ಅಂದರೆ ಒಂದು ಶಾಸಕರ ಒಂದು ಹುದ್ದೆಗೆ ಹೋದಪ್ಪ ಅಂದರೆ ವಿಧಾನಸೌಧದಲ್ಲಿ ನಿಂತ್ಕೊಂಡು ನಾವು ಮಾತನಾಡ್ಬೋದು. ಒಂದು ಮುಖ್ಯಮಂತ್ರಿಗೆ ಒಂದು ನಾವು ಕ್ವಶನ್ಗಳನ್ನ ಹಾಕ್ಬೋದು. ಅಲ್ಲಿರ್ತಕ್ಕಂತಹ ಎಲ್ಲರಿಗೂ ಕೂಡ ನಮ್ಮ ಈ ಕ್ಷೇತ್ರದ ಬಗ್ಗೆ ನಾವು ಮಾತನಾಡ್ಬೋದು. ಅಂದ್ರೆ ಇಲ್ಲಿ ಇರ್ತಕ್ಕಂಥ ಅದೇ ರೀತಿಯಿಂದ ಈಗಾಗಲೇ ನಾವು ಚಿಕ್ಕೋಡಿ ಜಿಲ್ಲೆಯನ್ನು ಮಾಡಬೇಕಂತಂದು ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ನಾವು ಎಷ್ಟು 20-25 ವರ್ಷ ಆಯ್ತು ನಮ್ಮ ಹಿರಿಯರು ಮಾಡ್ಕೊತ ಬಂದರು. ಆದರೆ ಇದುವರೆಗೆ ಆಗಿಲ್ಲ. ಮೊನ್ನೆನೂ ಆಶ್ವಾಸನೆಯನ್ನು ಕೊಟ್ಟರು, ಏನೋ ನಾಮಕ ವಸ್ತ ಬರ್ತಾರು, ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ಸೊ ಅಂತಹ ನಾವು ಜನಪ್ರತಿನಿಧಿಗಳನ್ನ ಇಲ್ಲಿವರೆಗೆ ನಾವು ಆರಿಸಿಕೊಟ್ಟಿದ್ದೆವು. ಅದಕ್ಕೆ ಈ ದಿನಮಾನದಾಗ ನಮಗೊಂದು ಏನೋ ಒಂದು ದೇವರ ಒಂದು ಆಶೀರ್ವಾದ ಅನ್ಬೋದು ಅಥವಾ ರೈತರ ಆಶೀರ್ವಾದ ಅಥವಾ ಬಡವರ ಆಶೀರ್ವಾದದಿಂದ ನಾವು ಏನಾರೇ ಬಂದಪ್ಪ ಅಂದ್ರೆ ಚಿಕ್ಕೋಡಿ ಜಿಲ್ಲೆಯನ್ನು ಮಾಡೋ ತನಕ ನಾವು ಅದು ಕೂಡ ಒಂದು ಹೋರಾಟದಲ್ಲಿ ನಾವು ಇದೇವು. ಚಿಕ್ಕೋಡಿ ಜಿಲ್ಲೆಯನ್ನು ಮುಂದಿನ ಅಧಿವೇಶನಕ್ಕೆ ನಾವು ಪದಾರ್ಪಣೆ ಮಾಡೇ ಮಾಡ್ತೇವೆ, ಅಲ್ಲಿ ನಾವು ಮಾಡೇ ಮಾಡ್ತೇವೆ ಅಂತ ನಾವು ಈ ಒಂದು ಮಾಧ್ಯಮದ ಮುಖಾಂತರ ತಿಳಿಸ್ತೇವೆ.